ದೊಡ್ಡ ಮಗ ಯುವರಾಜ್ ಕುಮಾರ್ ಅವರ ಡಿವೋರ್ಸ್ ವಿಚಾರ ಕೇಳ್ತಿದ್ದಂತೆ ಇದೀಗ ನಟ ಶಿವರಾಜ್ ಕುಮಾರ್ ಅವರು ಕಾಲ್ ಮಾಡಿ ಮಾತನಾಡಿಸಿದ್ದಾರೆ, ಏನಾಯ್ತು? ಸೊ ಈ ಡಿವೋರ್ಸ್ ವಿಚಾರ ಸದ್ಯಕ್ಕೆ ಯುವರಾಜ್ ಕುಮಾರ್ ಅವರ ಡಿವೋರ್ಸ್ ಅಪ್ಲಿಕೇಶನ್ ಏನ್ ಕೊಟ್ಟಿದ್ರು ಆ ಮಾಹಿತಿಯ ಪ್ರಕಾರ ಸೊ ಶಿವಣ್ಣ ಅವರಿಗೆ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ. ಸೊ ಮಾಧ್ಯಮದವರು ಕೇಳಿದಂತ ಪ್ರಶ್ನೆಗೆ ನನಗೆ ತಕ್ಕ ಮಾಹಿತಿ ಇಲ್ಲ. ಸೊ ವಿಚಾರಣೆ ಮಾಡಿ ವಿಚಾರಿಸಿ ನಾನು ಕೇಳ್ತೇನೆ ಅಂತ ಮಾಹಿತಿಯನ್ನು ಕೊಟ್ಟಿದ್ರು. ಸೊ ಅದೇ ರೀತಿ ಇದೀಗ ಯುವರಾಜ್ ಕುಮಾರ್ ಅವರಿಗೆ ಕಾಲ್ ಮಾಡಿ ವಿಚಾರಿಸಿದ್ದಾರೆ, ಏನಾಯ್ತು, ಯಾಕೆ ಹೀಗೆ ಮಾಡ್ಕೊಂಡ್ರೆ ದೊಡ್ಡ ಮನೆಗೆ ಕೆಟ್ಟ ಹೆಸರು ತರಬೇಕು ಅನ್ಕೊಂಡಿದ್ರ? ಸೊ ಸಿಕ್ಕಾಪಟ್ಟೆ ಮಾತನಾಡಿ ಯುವರಾಜ್ ಕುಮಾರ್ ಅವರಿಗೂ ಬೈದಿದ್ದಾರೆ. ಸೊ ಇದೀಗ ಯುವರಾಜ್ ಕುಮಾರ್ ಹೇಳುವ ಮಾತು, ಸೊ ಅವರು ನಮ್ಗೆ ಬೇಡ, ಅವರು ಸರಿ ಇಲ್ಲ, ನನಗೆ ತುಂಬಾ ಟಾರ್ಚರ್ ಕೊಡ್ತಾರೆ, ಚಿತ್ರಹಿಂಸೆ ಕೊಡ್ತಾರೆ ಅನ್ನುವ ಆರೋಪವನ್ನ ಇದೀಗ ಯುವರಾಜ್ ಕುಮಾರ್ ಅವರು ಶ್ರೀದೇವಿ ಅವರ ಮೇಲೆ ಮಾಡಿದ್ದಾರೆ. ಸೊ ಏನಾಯ್ತು, ಕುಟುಂಬದಲ್ಲಿ ಬಿರುಕು ಇದ್ರೆ, ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ, ಸೊ ಅಲ್ಲಿಗೆ ಸರಿ ಮಾಡಿಕೊಂಡು ಜೀವನವನ್ನು ಸಾಗಿಸಬೇಕು ಹೊರತು ಈ ಒಂದು ದೊಡ್ಡ ಮಟ್ಟದಲ್ಲಿ ಬಂದು ವಿಚ್ಛೇದನ ಪಡೆದುಕೊಂಡ್ರೆ ಅದೊಂದು ಕಪ್ಪು ಚುಕ್ಕೆ ಹಾಗೆ ಉಳಿಯುತ್ತೆ ಅಂತಾನೆ ಹೇಳ್ಬೋದು. ಸೊ ಇದೀಗ ದೊಡ್ಡ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಅನನ್ಯವಾಗಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಸೊ ಆದರೆ ಇವತ್ತು ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ಇರುವಂತಹ ಯುವರಾಜ್ ಕುಮಾರ್ ಅವರು ಪ್ರೀತಿಸಿ ಮದುವೆಯಾಗಿ ಇದೀಗ ವಿಚ್ಛೇದನವನ್ನ ಪಡೆದಿದ್ದು ಇದೀಗ ದೊಡ್ಡ ಮನೆಗೆ ಒಂದು ಕಳಂಕ ಅಂತಾನೆ ಹೇಳ್ಬೋದು. ಸೊ ಮೊದಲ ಬಾರಿಗೆ ಈ ಒಂದು ಕೆಟ್ಟ ಹೆಸರು ದೊಡ್ಡ ಮನೆ ಕುಟುಂಬಕ್ಕೆ ಸೇರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಸ್ನೇಹಿತರೆ. ಸೊ ತುಂಬಾ ಹೆಸರುವಾಸಿ ಆಗಿದ್ದಂತಹ ಒಂದು ರಾಜ್ಕುಮಾರ್ ಕುಟುಂಬ. ಸೊ ಇವತ್ತು ಮದುವೆ ವಿಚಾರದಲ್ಲಿ ಈ ಒಂದು ವಿಚ್ಛೇದನ ಒಂದು ಕೆಟ್ಟ ರೀತಿಯ ಒಂದು ಹೆಸರನ್ನ ತಂದು ಕೊಟ್ಟಿದೆ ಅಂದ್ರೆ ತುಂಬಾ ಕುಟುಂಬದವರಿಗೂ ಕೂಡ ತುಂಬಾ ನೋವಾಗಿದೆ ಅಂತ ಹೇಳ್ಬೋದು. ಸೊ ಸದ್ಯ ಇದೀಗ ಡಿವೋರ್ಸ್ ಅಂತೂ ಹಾಗೆ ಇಲ್ಲ. ಸೊ ಡಿವೋರ್ಸ್ಗೆ ಅಪ್ಲಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಟಿಸ್ ಕೂಡ ಶ್ರೀದೇವಿ ಅವರಿಗೆ ಕೊಟ್ಟಿದ್ದಾರೆ. ಸೊ ಅದರ ಬಗ್ಗೆ ಶ್ರೀದೇವಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸದ್ಯ ಇದೀಗ ಶಿವರಾಜ್ ಕುಮಾರ್ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನ ಕಾಲ್ ಮಾಡಿ ವಿಚಾರಿಸಿದ್ದಾರೆ ಅಂತ ಮೂಲಗಳು ತಿಳಿಸಿ ವೀಕ್ಷಕರೆ. ಸೊ ಏನ್ ಹೇಳ್ತಾರೆ ಶಿವರಾಜ್ ಕುಮಾರ್ ಅವರು ನೋಡೋಣ ಬನ್ನಿ. ಸೊ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸ್ನೇಹಿತರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಚಂದನ್ ಶೆಟ್ಟಿ ನಿವೇದಿತಗೌಡ ಅವರ ವಿಚ್ಛೇದನದ ಬೆನ್ನಲ್ಲೇ ಇದೀಗ ಯುವರಾಜ್ ಕುಮಾರ್ ಅವರು ವಿಚ್ಛೇದನ ಪಡೆದಿದ್ದಾರೆ. ಸೊ ಚಿತ್ರರಂಗಕ್ಕೆ ಎಲ್ಲ ಒಂದ್ ಕಡೆ ಇದೊಂದು ಆಗತನ ಅಂತ ನಾವು ಭಾವಿಸ್ಬೋದು. ಸೊ ಒಬ್ಬರಾದ್ಮೇಲೆ ಒಬ್ರು ವಿಚ್ಛೇದನಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಸೊ ಇದೊಂದು ಕೆಟ್ಟ ಒಂದು ಗಳಿಗೆ ಅಂತಾನೆ ಹೇಳ್ಬೋದು ಚಿತ್ರರಂಗಕ್ಕೆ. ಸೊ ನೀವೇನ್ ಹೇಳ್ತೀರಾ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ವೀಕ್ಷಕರೇ. ಯುವರಾಜ್ ಕುಮಾರ್ ದೊಡ್ಡ ಮನೆ ಮಗ, ಸೊ ಕುಟುಂಬ ಹೊಂದಾಗುತ್ತೋ ಇಲ್ಲ ಡಿವೋರ್ಸ್ ಹಾಗೆ ಆಗುತ್ತೋ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಇವ್ರು ನಮ್ಗೂ ಸಹ ವೀಕ್ಷಕರೇ. ಥ್ಯಾಂಕ್ ಯು.